ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ವಿದ್ಯಾರ್ಥಿಗಳ ಒಂದು ಗುಡ್ ನ್ಯೂಸ್ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗ್ಬೋದು, ವೀಡಿಯೋ ಇಷ್ಟ ಲೈಕ್ ಮಾಡ್ಬೋದು. ಇಲ್ಲಿ ಏನೆಲ್ಲ ಬೆಳವಣಿಗೆ ಕೂಡ ನಡೀತಾ ಇದೆ, ಕೋರ್ಟ್ ಆದೇಶ ಮಾಡ್ತು, ಅದೇ ರೀತಿ ಸರ್ಕಾರ, ಅದೇ ರೀತಿ ಕೆ ಎ ಅವರು ಮೀಟಿಂಗ್ನ ಮಾಡಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ, ಮೇಲ್ಮನವಿಗೆ ಸಲ್ಲಿಸೋಕೆ ತೀರ್ಮಾನ ಮಾಡಿದ್ದಾರೆ. ಮತ್ತೆ ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ, ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗಬಹುದು. ಒಟ್ಟಾರೆ ಇಂದು ಡಿಸಿಷನ್ ಕೂಡ ನಡೆಯಿತು. ಈಗ ವಿದ್ಯಾರ್ಥಿಗಳು ಮೇಜರ್ ಆಗಿ ಕೇಳ್ತಾ ಇದ್ರು ಏನಾಗುತ್ತೆ ಅಂತ. ಇಲ್ಲಿ ನೀವು ಗಮನಿಸಬಹುದು ವಿದ್ಯಾರ್ಥಿಗಳೇ, ಇಲ್ಲಿ 25,000 ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಇದ್ದಾರೆ. ಅಲ್ಲಿ 30% ವಿದ್ಯಾರ್ಥಿಗಳು ಜಾಸ್ತಿ ಬಂದ್ಬಿಟ್ಟು ಅವರು 1 ಇಯರ್ ಅಷ್ಟು ಟೈಮ್ನ ಎಫರ್ಟ್ ಹಾಕಿ ಓದಿರೋ ಕಾರಣ ಅವರು ಓನ್ಲಿ ಫಾರ್ KCET CET ಮಾತ್ರ ಓದಿರಲ್ಲ, ಅವರು ನೀಟ್ಗೆ ಕೂಡ ಜಾಸ್ತಿ ವಿದ್ಯಾರ್ಥಿಗಳು ಹೋಗೋಕ್ಕೆ ಸಾಧ್ಯತೆ ಇದೆ. ಅವರು ಕೂಡ ನೀಟ್ಗೆ ಕೂಡ ಪ್ರಿಪೇರೇಷನ್ ಆಗಿರ್ತಾರೆ, ಓನ್ಲಿ CET ವಿದ್ಯಾರ್ಥಿಗಳಿಗೆ ಅವ್ರು ಪ್ರಿಪರೇಷನ್ ಆಗೋದಿಲ್ಲ. ಇಲ್ಲಿ ಮತ್ತೆ ರ್ಯಾಂಕಿಂಗ್ ಲಿಸ್ಟ್ನ ಬಿಟ್ಟರೆ ಇಲ್ಲಿ ಭಾಳಷ್ಟು ನೀವು ಎಕ್ಸ್ಪೆಕ್ಟ್ ಮಾಡಿದಂಗೆ 10-20,000 ರ್ಯಾಂಕಿಂಗ್ ಬದಲಾವಣೆ ಆಗುತ್ತೆ ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಅಂದ್ಕೊಂಡಿದ್ದೀರ. ಇದು ಆ್ಯಕ್ಚುಲಿ ಅಷ್ಟೊಂದು ಬದಲಾವಣೆ ಆಗೋದಿಲ್ಲ. ಲೇಟೆಸ್ಟ್ ಅನಾಲಿಸಿಸ್ ಮತ್ತು ರಿಪೋರ್ಟ್ ಪ್ರಕಾರ ರ್ಯಾಂಕಿಂಗ್ ಲಿಸ್ಟಲ್ಲಿ ಹೇಗೆ ಬದಲಾವಣೆ ಆಗ್ಬೋದು ಅಂದರೆ, 50,000 ಮೇಲೆ ರ್ಯಾಂಕಿಂಗ್ ಯಾರಿದೆ ಅವ್ರದ್ದು ಅರೌಂಡ್ 1,000 ರ್ಯಾಂಕಿಂಗ್ ಅಷ್ಟೇ ಇನ್ಕ್ರೀಸ್ ಆಗಬಹುದು. 50,000 ಮೇಲೆ ಯಾರಿದೆ ಅವರಿಗೆ 1,000 ರ್ಯಾಂಕಿಂಗ್ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. 50,000 ಒಳಗಿದ್ದಾರೆ ವಿದ್ಯಾರ್ಥಿಗಳಿಗೆ 1,000ಕ್ಕಿಂತನೂ ಕಡಿಮೆ ರ್ಯಾಂಕಿಂಗ್ ಬದಲಾವಣೆ ಆಗುತ್ತೆ. ಇದು ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ತಿಳಿಸಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ತಿಳ್ಕೊಳ್ಳೋದೇನೆಂದರೆ, ನಿಮ್ಮ ರ್ಯಾಂಕಿಂಗಲ್ಲಿ ಸಾಕಷ್ಟು ಬದಲಾವಣೆ ಏನಾಗೋದಿಲ್ಲ. 50,000 ಮೇಲೆ ನಿಮ್ಮ ರ್ಯಾಂಕಿಂಗ್ ಇದ್ದರೆ ಅರೌಂಡ್ 1,000ದಿಂದ 2,000 ಒಳಗೆ ನಿಮ್ಮದು ರ್ಯಾಂಕಿಂಗ್ ಬದಲಾವಣೆ ಆಗುತ್ತೆ. ಅದು ಸಾಕಷ್ಟು ನಿಮಗೆ ಅಷ್ಟೊಂದು ಹೊಡೆತ ಬೀಳಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, 50,000 ಒಳಗೆ ಯಾರು ವಿದ್ಯಾರ್ಥಿಗಳಿಗಿದ್ದರೆ ಅವರಿಗೆ ಕೂಡ ಅರೌಂಡ್ 1,000 ಒಳಗೆ ಬರುತ್ತೆ. ಅರೌಂಡ್ 10,000-5,000 ರ್ಯಾಂಕಿಂಗ್ ಇರೋ ವಿದ್ಯಾರ್ಥಿಗಳಿಗೆ ಅಂಥ ಸಾಕಷ್ಟು ಬದಲಾವಣೆ ಇರೋದಿಲ್ಲ ಅಂತೇಳಿ ಲೇಟೆಸ್ಟ್ ರಿಪೋರ್ಟ್ ಬಂದಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲ ಆಗುತ್ತೆ ಅಂತ ಅನ್ಕೋತೀನಿ. ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.